ರಾಜ್ಯದಲ್ಲಿ ಭ್ರಷ್ಟಾಚಾರವನ್ನು ಬೇರು ಸಮೇತ ಕೀಳಲು ಸುಮಾರು ವರ್ಷಗಳಿಂದ ಹೋರಾಟ ಮಾಡುತ್ತಾ ಬಂದಿರುವ ಕೆ ದಶರಥ ಭ್ರಷ್ಟಾಚಾರ ನಿರ್ಮೂಲನೆ ಹಾಗೂ ಮಾನವ ಹಕ್ಕುಗಳ ರಕ್ಷಣಾ ಸಮಿತಿ ಎಂಬ ಸಂಘಟನೆಯನ್ನ ಹುಟ್ಟುಹಾಕಿ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡಬೇಕು ಮಾನವ ಹಕ್ಕುಗಳ ರಕ್ಷಣೆ ಮಾಡಬೇಕೆಂಬ ಉದ್ದೇಶದಿಂದ ಕಾನೂನು ತಜ್ಞರ ಜೊತೆಗೆ ಚರ್ಚಿಸಿ ಈ ಸಂಘಟನೆಯನ್ನ ನೋಂದಣಿ ಮಾಡಿಸಿದರು ಸಂಘಕ್ಕೆ ತನ್ನದೇ ಆದ ಲಾಂಛನವನ್ನ ಸಿದ್ದಪಡಿಸಿ ಕೇಂದ್ರ ಸರ್ಕಾರದ ಅನುಮೋದನೆಯನ್ನ ಪಡೆದರು ಸುಮಾರು ಮೂವತ್ತು ವರ್ಷಗಳ ಕಾಲ ಸಕ್ರಿಯ ರಾಜಕಾರಣಿಯಾಗಿ ಜೊತೆಗೆ ವಕೀಲರಾಗಿ ಸೇವೆಗೈದ ದಶರಥ ರಾಜ್ಯದಲ್ಲಿನ ಭ್ರಷ್ಟಾಚಾರವನ್ನ ಮನಗಂಡು ಅದನ್ನು ನಿಯಂತ್ರಿಸಬೇಕೆಂಬ ಉದ್ದೇಶದಿಂದ ಜನಸಾಮಾನ್ಯರ ಕಾನೂನು ಪಡಿತರ ವಿದ್ಯಾರ್ಥಿಗಳ ಹಾಗೂ ಮಾಧ್ಯಮ ಮಿತ್ರರ ಸಹಯೋಗದೊಂದಿಗೆ ಈ ಸಂಘಟನೆಯನ್ನ ಹುಟ್ಟುಹಾಕಿದರು ರಾಜ್ಯದ ಪ್ರತಿ ಜಿಲ್ಲೆಗಳಲ್ಲಿ ಪ್ರತಿ ತಾಲೂಕುಗಳಲ್ಲಿ ಹೋಬಳಿಗಳಲ್ಲಿ ಗ್ರಾಮಗಳಲ್ಲಿ ಸಂಘಟನೆಯ ಸಮಿತಿಗಳನ್ನು ರಚನೆ ಮಾಡಲಾಯಿತು ಅನೇಕ ಕಾರ್ಯಕ್ರಮಗಳ ಜೊತೆಗೆ ರಾಜ್ಯ ಮಟ್ಟದ ಸಮಸ್ಯೆಗಳಿಗೆ ಹೋರಾಟ ಕೂಡ ಮಾಡಲಾಯಿತು ರಾಜ್ಯದಂತ ಪ್ರವಾಸ ಮಾಡಿ ಸಮಿತಿಯ ಪದಾಧಿಕಾರಿಗಳಿಗೆ ಕಾನೂನು ಅರಿವು ನೀಡುವುದರ ಜೊತೆಗೆ ಭ್ರಷ್ಟ ವ್ಯವಸ್ಥೆಯ ವಿರುದ್ಧ ಯಾವ ರೀತಿ ಹೋರಾಟ ಮಾಡಬೇಕು ಎಂಬ ಅರಿವನ್ನು ಕೂಡ ನೀಡಲಾಯಿತು ಕಾನೂನು ಚೌಕಟ್ಟಿನಲ್ಲಿ ಕಾನೂನು ಹೋರಾಟ ಮಾಡುವುದೇ ಈ ಸಂಘಟನೆಯ ಮುಖ್ಯ ಉದ್ದೇಶ ಪ್ರತಿ ವರ್ಷ ಪ್ರತಿ ಸ್ಥಳಗಳಲ್ಲಿ ಕಾನೂನು ಅರಿವು ಶಿಬಿರಗಳನ್ನು ಏರ್ಪಡಿಸಿ ಪದಾಧಿಕಾರಿಗಳನ್ನು ಜಾಗೃತಿ ಮಾಡುವುದು ಕಾನೂನಿನ ಜ್ಞಾನ ತುಂಬುವುದು ಈ ಸಂಘಟನೆಯ ಮುಖ್ಯ ಉದ್ದೇಶವಾಗಿದೆ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಮಾನವ ಹಕ್ಕುಗಳ ಉಲ್ಲಂಘನೆ ಮಾಡಿದವರ ವಿರುದ್ಧ ಹೋರಾಟ ಮಾಡಿದ ಕೀರ್ತಿ ಕೆ ದಶರಥವರೆಗೆ ಸಲ್ಲುತ್ತದೆ ಕಾನೂನು ಬಾಹಿರ ಚಟುವಟಿಕೆಯಲ್ಲಿ ತೊಡಗಿದ ಸಮಾಜಘಾತಕರ ವಿರುದ್ಧ ಸಾರ್ವಜನಿಕರ ಬದುಕಿನೊಂದಿಗೆ ಆಟ ಆಡುತ್ತಿರುವ ಆಸ್ಪತ್ರೆಗಳ ವಿರುದ್ಧ ಶಿಕ್ಷಣ ಇಲಾಖೆಯ ಕಾನೂನುಗಳನ್ನು ಗಾಳಿಗೆ ತೂರಿ ಮನೆ ಬಂದಂತೆ ಶಿಕ್ಷಣ ಸಂಸ್ಥೆಗಳನ್ನು ನಡೆಸುತ್ತಿರುವ ವಿರುದ್ಧ ಕೂಡ ಹೋರಾಟ ಮಾಡಿದ ಕೆ ದಶರಥ ಭ್ರಷ್ಟಾಚಾರ ಮುಕ್ತ ಕರ್ನಾಟಕವಾಗಬೇಕು ಎಂಬ ಕನಸನ್ನ ಹೊಂದಿದ್ದಾರೆ ಅವರ ಕನಸು ನನಸಾಗಲಿ ಅವರ ಹೋರಾಟದ ಬದುಕು ಯಶಸ್ವಿಯಾಗಲಿ ಎಂದು ಧಾರವಾಡ ನ್ಯೂಸ್ ವಾಹಿನಿ ಹಾರಿಸುತ್ತದೆ